ಹಂಗೇನಿಲ್ಲ, ಸಿ ನಾವ್ ಯಾರು ಕಂಡೀಷನ್ ಅಲ್ಲ, ಪ್ರೀತಿ ಇದ್ರೆ ತಾನಾಗೆ ಆಗುತ್ತೆ. ಅಂಡ್ ನನ್ನ ಬದ್ದಲ್ಲಿ ಪಾಪ ಅವಳು ನಿಂತಿರ್ತಾಳೆ, ಅವಳು ಬಂದು ಇದು ಮಾಡ್ತಿರ್ತಾಳೆ. ಐ ಥಿಂಕ್ ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ನಾವು ಕೂಡ ಅದೇ ರೆಸ್ಪೆಕ್ಟ್ ತೋರಿಸಿ ಅವಳ ಫ್ಯಾನ್ಸು ಅಥವಾ ಅವಳ ಅಭಿಮಾನಿಗಳ ಜೊತೆ ನಾನು ನಿಂತ್ಕೊಳ್ಳೋದು ಅಷ್ಟೇ ಒಂದು ನ್ಯಾಯವಾಗಿ ನಿಂತ್ಕೋಬೇಕು. ಸೊ ಐ ಥಿಂಕ್ ನನ್ನ ಫ್ಯಾನ್ಸು ಇಲ್ಲಿ ಬಂದಿದ್ದಾರೆ, ಅವ್ಳ ಫ್ಯಾನ್ಸು ಬರ್ತಾರೆ, ನನ್ನ ಬರ್ತೇಗೆ ಅವ್ರ ಫ್ಯಾನ್ಸು ಬರ್ತಾರೆ. ಸೊ ಬೇಸಿಕಲಿ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಜೊತೆಗಿರ್ಬೇಕಲ್ವ ಖುಷಿಲಿ. ಆ್ಯಕ್ಚುಲಿ ಆ ಸ್ಟೇಜ್ ಎಲ್ಲ ದಾಟ್ಬಿಟ್ಟಿದೀವಿ ಅಮ್ಮ ನಾವು. ಈಗ ಮೆಟೀರಿಯಲಿಸ್ಟಿಕ್ ಗಿಫ್ಟ್ ಬರ್ತ್ಡೇಗೆ ಏನೋ ಕೊಡೋದು ಅಂತ ರಿಕ್ವೈರ್ಮೆಂಟ್ ಎಲ್ಲ ನಾನು ಈಗ ಅವಳಿಗೆ ಮೊಬೈಲ್ ಹೊಡೆದೋಗಿದೆ. ಸೊ ಆ ಮೊಬೈಲ್ ಗಿಫ್ಟ್ ಅನ್ನೋದು ಸರ್ಪ್ರೈಸ್ ಏನಿರಲ್ಲ. ಒಂದು ಫ್ಯಾಮಿಲಿ ಅಂದಮೇಲೆ ಗಂಡ ಹೆಂಡತಿ ಅಂದಮೇಲೆ ನಾವೇ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಜನ್ರಲ್ಲಿ ಸರ್ಪ್ರೈಸ್ ಬೇರೆ ಥರ ಕೊಡ್ತೀವಿ. ಎಲ್ಲೋ ಒಂದಿನ ನಾನು ಬರಲ್ಲ ಅಂತ ಹೇಳಿರ್ತೀನಿ, ಎಲ್ಲೋ ಬಿಸಿ ಇದ್ದೀನಿ ಅಂತ ಹೇಳಿರ್ತೀನಿ, ಬೇಗ ಬಂದಿರ್ತೀನಿ, ಇಲ್ಲ ಎಲ್ಲೋ ಸಡನ್ ಆಗಿ ಏನೋ ಒಂದು ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅವರಿಗೆ. ಸೊ ಅದು ಸರ್ಪ್ರೈಸ್, ಅದು ಖುಷಿ ಕೊಡುತ್ತೆ ಹೊರತು ಮೆಟೀರಿಯಲಿಸ್ಟಿಕ್ ಐ ಡೋಂಟ್ ಥಿಂಕ್. ಮೊದಲಿಂದನೂ ನಮಗೆ ಕಮ್ಮಿನೇ, ಈಗಂತೂ ಇಲ್ಲ. ನೀವು ಕೇಳಿದಾಗೆಲ್ಲ ಅನ್ಸುತ್ತೆ ನನಗೆ ಹೌದಾ ಗಿಫ್ಟ್ ಕೊಡಬೇಕಿತ್ತ ಅಂತ. ಆ ಥರದ್ದೇನು ನಮ್ಮಿಬ್ಬರಲ್ಲಿ ಇರಲ್ಲ ಜನ್ರಲಿ. ನಮ್ಮದು ಆ್ಯಕ್ಚುಲಿ ನಾವು ಎಲ್ಲಿದ್ದೀವಿ ನಮಗೆ ಗೊತ್ತಿಲ್ಲ. ನಾವು ಯಾವಾಗಲೂ ಹೆಂಗಿರ್ತೀವಿ ಅಂದರೆ ನಮ್ಮ ಮನೇಲೂ ಇರ್ತೀವಿ, ಇಲ್ಲೂ ಇರ್ತೀವಿ. ನಂದು ಒಂದು ವೆಸ್ಟ್ ಎಂಡಲ್ ಸ್ವೀಟ್ ಇದೆ, ಅಲ್ಲಿರ್ತೀವಿ, ಹೊರಗಡೆ ಹೋಗ್ತಾ ಇರ್ತೀವಿ. ಸೊ ಬೇಸಿಕಲಿ ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು, ಅಲ್ಲೇ ಆ ಥರದ್ದೇನಿಲ್ಲ. ಬಟ್ ಜನ್ರಲಿ ಇವಳು ಪ್ರತಿ ವರ್ಷ ಫ್ಯಾನ್ಸ್ ಇಲ್ಲಿ ಮನೇಲಿ ಸೆಲೆಬ್ರೇಟ್ ಮಾಡೋದ್ರಿಂದ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ನಮ್ಮ ಮನೇಲಿ ಯಾವಾಗಲೂ ಹೆಂಗೆ ಅಭ್ಯಾಸ ಅಂದರೆ ಸಾಯಂಕಾಲದ ಹೊತ್ತು ನಮ್ಮ ಮನೆಯವರು ಸೇರ್ತೀವಿ. ಸೊ ಅದು ಯಾವಾಗಲೂ ಅದೇ ಅಭ್ಯಾಸ. ಆ್ಯಂಡ್ ಒಂದ್ಸಲ ನಮ್ಮ ಪಕ್ಕದ ಮನೆಯವ್ರಿಗೆಲ್ಲ ಕಾಟ ಆಗಿರುತ್ತೆ, ಒಂದ್ಸಲ ಇವ್ರ ಅಕ್ಕಪಕ್ಕದ ಮನೆಯವ್ರಿಗೂ ಕಾಟ ಆಗಲಿ ಅಂತ. ಬಟ್ ಒಂದು ಖುಷಿ ವಿಚಾರ ಅಂದರೆ ಈಗ ನೆಕ್ಸ್ಟ್ ಇಯರಿಂದ ನಮ್ಮ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹಾಂ, ಎಲ್ಲ ನಮ್ಮ ಮನೆಯಲ್ಲಿ. ಸೊ ಆಲ್ ಆಫ್ ಅಸ್ ಒಂದು ಕಡೆ ಸೇರ್ತೀವಿ. ಖುಷಿಯಾಗಿದ್ದು ನೀವು ಹೇಳ್ತಿದ್ರೆ, ಇನ್ನೊಂದಷ್ಟು ಇಟ್ ಪೇರ್ಗಳು ಒಟ್ಟಿಗೆ ಸೆಲೆಬ್ರೇಟ್ ಆಗಂಗಾಗಲಿ. ಯಾಕಂದ್ರೆ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು ಒಳ್ಳೇದು, ಒಟ್ಟಿಗೆ ಇರೋದು ಒಳ್ಳೇದು. ಬೆಳಗ್ಗೆ ಅವ್ರ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಸೊ ಜನರಲ್ ನನಗೆ ಮಧ್ಯಾಹ್ನದವರೆಗೂ ಒಂದು ಸ್ವಲ್ಪ ಹೊತ್ತು ಇರ್ತೀವಿ ಇಲ್ಲಿ ಫ್ಯಾನ್ಸ್ ಜೊತೆಲಿ. ಅದಾದಮೇಲೆ ನಾವು ಹೊರಗಡೆ ಎಲ್ಲಾದರೂ ಹೋಗ್ತೀವಿ ಜನರಲ್ಲಿ. ಅವಳು ಬರ್ತಿದ್ದೀನಿ, ಅದು ಪ್ರೊಸೀಜರ್. ಅವು ಇಷ್ಟ ಎಲ್ಲ ಇಷ್ಟನೇ ತಿಂಡಿ, ಎಲ್ಲ ಚೆನ್ನಾಗಿ ತಿಂತಾ ಇರ್ತಾರೆ ಅವರು. ಕುರುಕ್ ತಿಂಡಿ ಸ್ವಲ್ಪ ಜಾಸ್ತಿನೇ, ಕುರುಕ್ ತಿಂಡಿ ಎಲ್ಲ ಜಾಸ್ತಿನೇ ತಿಂತಾರೆ. ಡಯಟ್ ಗೇಟ್ ಎಲ್ಲ ಮಾಡಲ್ಲ. ನಾವು ಡಯಟ್ ಮಾಡಿ ಕಷ್ಟಪಟ್ಟು ಎಲ್ಲ ಒದ್ದಾಡ್ತಾ ಇದ್ರೆ ಆರಾಮಾಗಿ ತಿನ್ಕೊಂಡು ಹಂಗೆ ಮೇಂಟೈನ್ ಮಾಡ್ತಿರ್ತಾರೆ. ಸಮಾಚಾರಿ ಟು ಗೊತ್ತಿಲ್ಲ, ಆ ಥರದ್ದು ಯಾವ ಥಾಟು ಬಂದಿಲ್ಲ. ಈಗ ನೀವು ಹೇಳಿದಾಗ ಯೋಚಿಸಿ. ಅದು ಜನರಲಿ ಯಾವ ಸಿನಿಮಾ ಮಾಡಬೇಕಾದ್ರು ಅದು ಇರಲ್ಲ, ಪಾರ್ಟ್ ಟು ಮಾಡಬೇಕು ಅಂತ. ಈಗ ಕೆ ಜಿ ಎಫ್ ಇದೆ ಆ ಥರದ ಯೋಚನೆ. ಸೊ ರಾಮಾಚಾರಿ ಬಗ್ಗೆ ಯೋಚಿಸಿಲ್ಲ. ಪ್ರಾಬಬ್ಲಿ ಇನ್ನೊಂದು ಆ ಥರ ಸಬ್ಜೆಕ್ಟ್ ಮಾಡ್ಬೋದೇನೋ. ಟೂ ಮಾಡೋಂಥದ್ದು ಸಬ್ಜೆಕ್ಟಲ್ಲಿ ಅಂತ ನನಗೇನು ಅಂಶ ಕಾಣಿಸ್ತಾ ಇದೆ. ಹಾಂ, ನೆನಪಿದೆ, ತುಂಬ ವರ್ಷದಿಂದ. ಆ್ಯಕ್ಚುಲಿ ಸೀರಿಯಲ್ ಮಾಡಬೇಕಾದ್ರೇ ಇವು ಬರ್ತ್ಡೇ ಅಂದರೆ 2 ತಿಂಗಳು ಮುಂಚೆನೇ ಎಕ್ಸೈಟೆಡ್ ಆಗಿರ್ತಾ ಇಲ್ದು ನನ್ನ ಬರ್ತ್ಡೇ ಅಂತ. ಸೊ ನಾನು ಇದೇನಪ್ಪ, ಯಾಕೆ ನನ್ನ ಥಿಂಕಿಂಗ್ ಹೆಂಗಿರ್ತಿತ್ತು ಅಂದರೆ ನಾನು ಹುಟ್ಟಿದ್ದೀನಿ ಅಂತ ನಾನೇನು ಖುಷಿ ಪಡೋದು ಅಂತ. ಅದು ಹೇಳಿದ ತಕ್ಷಣ ಇವಳಿಗೆ ಬೋರ್ ಅನ್ಸೋದು, ಯಾರಪ್ಪ ಇಷ್ಟು ಬೋರಿಂಗಾಗಿ ಹೇಳ್ತಾನೆ ಅಂತ. ಸೊ ಅದು ಯಾವಾಗಲೂ ಕಾಂಟ್ರಾಸ್ಟ್ ಇರ್ತಿತ್ತು. ಬಟ್ ಸ್ಟಿಲ್ ಇವಳು ಬರ್ತ್ಡೇ ಅಂದರೆ ಎಲ್ಲರೂ ಸೇರ್ತೀವಿ. ಇನ್ಫ್ಯಾಕ್ಟ್ ನಂದು ಹೋಗ್ಲಲ್ಲಿ ನಾವು ಯಾರ್ಯಾರು ಅವತ್ತು ಸೇರ್ತಾ ಇದ್ವಿ ಇವತ್ತು ಸೇರ್ತೀವಿ ಎಲ್ಲ ಬರ್ತ್ಡೇಸ್ಗೂ ಅಥವಾ ಎಲ್ಲ ಇದಕ್ಕೆ. ಕಮಿಟ್ ಆಗೋರ್ಗೆ ಅಷ್ಟೇ ಹುಡುಗರು ಗಿಫ್ಟ್ ಕೊಡೋದು, ಕಮಿಟ್ ಆದ್ಮೇಲೆ ಹುಡುಗರು ಗಿಫ್ಟ್ ಎಲ್ಲ ಕೊಡಲ್ಲ. ಸತ್ಯ ಹೇಳ್ತಿದ್ದೀವಿ ಅಲ್ವಾ, ಎಲ್ಲ ಗಿಫ್ಟು ರೋಸು ಅದೆಲ್ಲ ಕಮಿಟ್ ಆಗೋರ್ಗೆ ಕೊಡೋದು, ಕಮಿಟ್ ಆದ್ಮೇಲೆ ಕೊಡಬೇಕು. ಥ್ಯಾಂಕ್ ಯು.